ಸಂತ್ರಸ್ತೆಯರ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆ ಇದೆ. ಸಂತ್ರಸ್ತೆಯರ ಸಮ್ಮುಖದಲ್ಲಿ ಎಸ್ಐಟಿ ತಂಡದಿಂದ ಸ್ಥಳ ಪರಿಶೀಲನೆ. ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ವಿರುದ್ಧ ಈಗಾಗಲೇ ಎರಡು ಕೇಸ್ಗಳು ದಾಖಲಾಗಿದೆ. ತಂದೆ ಮಗನ ಮೇಲೆ ಈಗಾಗಲೇ ಎರಡು ಕೇಸ್ಗಳು ಬುಕ್ ಆಗಿದೆ. ಇವತ್ತು ಸಂತ್ರಸ್ತೆಯರ ಸಮ್ಮುಖದಲ್ಲೇನೆ, ಅವರ ಎದುರುಗಡೆನೆ ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಯಾವ ಜಾಗದಲ್ಲಿ ಬಲಾತ್ಕಾರ ಆಯಿತು, ಮಹಜರನ್ನ ನಡೆಸ್ತಾರೆ, ಇಬ್ಬರು ಸಂತ್ರಸ್ತೆಯರ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆಯುತ್ತೆ. ಸಂತ್ರಸ್ತೆಯರ ಸಮ್ಮುಖದಲ್ಲೇನೇ ಎಸ್ಐಟಿ ತಂಡದಿಂದ ಯಂತ್ರ ಮಾಡಿ ನಮ್ಮ ಖಾಸಗಿ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ ಬಿಡ್ತೀನಿ ಅಂತ ಬೆದರಿಕೆಯನ್ನ ಹಾಕೋದ್ರ ಮುಖಾಂತರ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಬಲಾತ್ಕಾರವನ್ನ ಮಾಡುವುದರ ಮುಖಾಂತರ ಕಾಮುಕನಂತೆ ಕೀಚಕನಂತೆ ನಮ್ಮ ಮೇಲೆ ಎರಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಗೆಸ್ಟ್ ಹೌಸ್ನಲ್ಲೇ ನಮ್ಮನ್ನ ಬಲಾತ್ಕಾರ ಮಾಡಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಇಬ್ಬರು ಸಂತ್ರಸ್ತೆಯರು ನೀಡಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನು ಕೊಟ್ಟಿದಾರಲ್ಲ ಆ ಸಂತ್ರಸ್ತೆಯರ ಎದುರುಗಡೆನೆ ಇವತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ಥಳ ಮಹಜರನ್ನ ನಡೆಸುತ್ತೆ. ಏನೇನು ವಿಷಯಗಳನ್ನ ಪತ್ತೆ ಹಚ್ಚುತ್ತೆ, ಕೃತ್ಯ ಹೇಗೆ ನಡೀತು ಇದೆಲ್ಲವನ್ನು ಕೂಡ ಪತ್ತೆ ಹಚ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಕೂಡ ನಡೆಯುತ್ತೆ. ಹಾಸನದ RC ರಸ್ತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಇದೆ. ಈ ನಿವಾಸದಲ್ಲೇ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂಥದ್ದು. ಒಟಾರಿಯಾಗಿ ಒಂದು ಕಡೆ ಮಹಿಳೆಯ ಕಿಡ್ನಾಪಿಂಗ್ ಕೇಸ್, ಇನ್ನೊಂದು ಕಡೆ JDS ಕಾರ್ಯಕರ್ತಿಗೆ ಬಲಾತ್ಕಾರವನ್ನ ಮಾಡಿರುವಂತಹ ಕೇಸ್ ಕೂಡ ಈಗಾಗಲೇ HD ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಕೊರಳಿಗೆ ಉರುಳಾಗಿದೆ. ನೋಡ್ಬೇಕಾಗತ್ತೆ ಇವತ್ತು ಸ್ಥಳ ಮಹಜರು ನಡೆಸಿದ ನಂತರ ಏನೇನೆಲ್ಲ ವಿಷಯಗಳು ಬಯಲಿಗೆ ಬರುತ್ತೆ, ಪ್ರಜ್ವಲ್ ರೇವಣ್ಣನವರ ಕರಾಳ ಮುಖ ಬಯಲಾಗುತ್ತಾ ಹೇಗೆ, ಮತ್ತಷ್ಟು ಮಗದಷ್ಟು ಮಹಿಳೆಯರು ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ ಈಗಾಗಲೇ ದೂರನ್ನ ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬರೋಬ್ಬರಿ 11 ಸಂತ್ರಸ್ತೆಯರು ನಾರ್ಮಲ್ FIR ಅನ್ನ ದಾಖಲು ಮಾಡಿದ್ರೆ ಇಬ್ಬರು ಸಂತ್ರಸ್ತೆಯರು ಬಲಾತ್ಕಾರ ರೇಪ್ ಕೇಸನ್ನ ಪ್ರಜ್ವಲ್ ರೇವಣ್ಣನವರ ಮೇಲೆ ದಾಖಲಿಸಿರುವಂತದ್ದು. ಇನ್ನೇನು ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕಾಗಿದೆ. ಅತಿ ಶೀಘ್ರದಲ್ಲೇ, ಇವತ್ತು ಇಲ್ಲ ನಾಳೆ, ಪ್ರಜ್ವಲ್ ರೇವಣ್ಣ ಅವರು ಕೂಡ SIT ತನಿಖೆಯನ್ನ ಎದುರಿಸಬೇಕಾಗಿದೆ. ಎಲ್ಲೇ ಇದ್ರೂ ಕೂಡ ಈಗಾಗಲೇ ಜರ್ಮನಿಯಿಂದ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ಇಫ್ ಇನ್ ಕೇಸ್ ಏನಾದರೂ ಮನೆಗೆ ತೆರಳಬೇಕು ಅಂದ್ರೂ ಕೂಡ ಬಿಡೋದಿಲ್ಲ, ಯಾಕಂದ್ರೆ ಲುಕೌಟ್ ನೋಟಿಸ್ ಇಶ್ಯೂ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ಏರ್ಪೋರ್ಟ್ ಬರ್ತಾ ಇದ್ದಂತೇನೆ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. KR ನಗರ ಮಹಿಳೆಯ ಲೈಂಗಿಕ ಶೋಷಣೆ ಕಿಡ್ನಾಪ್ ನಾಪತ್ತೆ ಪ್ರಕರಣದಲ್ಲಿ ತನಿಖೆ ಘಟನೆ ಬೆಳಕಿಗೆ ಬಂದ ಬಳಿಕ ಇತ್ತ ಮಹಿಳೆ ಕಾಣೆಯಾಗಿರುವುದು, ಶೋಧಕ್ಕೆ SIT ತಂಡ ವಿಶೇಷ ಏನು ಒಂದು ಟೀಮ್ ಅನ್ನ ರಚನೆ ಮಾಡಿದೆ. ಇವತ್ತು ಆ ಟೀಮ್ ಮುಖಾಂತರ ಸಂತ್ರಸ್ತೆಯರ ಸಮ್ಮುಖದಲ್ಲೇ ಸ್ಥಳ ಮಹಜರು ಕೂಡ ನಡೆಯುತ್ತೆ. ಇತ್ತ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ಗೆ ಬರೋದಕ್ಕೆ ಬುಲಾವನ್ನ ನೀಡಿದ್ದಾರೆ. ನೋಡ್ಬೇಕಾಗತ್ತೆ ಮಾಜಿ ಸಚಿವ HD ರೇವಣ್ಣ ಅವರಿಂದ ಲೈಂಗಿಕ ಶೋಷಣೆಗೆ ಏನು ಮನೆ ಕೆಲಸದಾಕೆ ಒಳಗಾಗಿದ್ದಾರೆ ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಒಂದು ಆರೋಪ. ಆದರೆ ಇತ್ತ ಗೆಸ್ಟ್ ಹೌಸ್ನಲ್ಲಿ ಪ್ರಜ್ವಲ್ ರೇವಣ್ಣ
ಜೆಡಿಎಸ್ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡ್ಬೇಕಾಗುತ್ತೆ. ಈಗಾಗಲೇ ದೇವೇಗೌಡರ ಕುಟುಂಬಕ್ಕೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಅಳಿಸಲಾರದ ಕಳಂಕ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಪ್ರಜ್ವಲ್ ರೇವಣ್ಣನವರ ವಿರುದ್ಧ. ಹೇಗೆ ಎದುರಿಸ್ತಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಜ್ವಲ್ ರೇವಣ್ಣ ಇದನ್ನೆಲ್ಲ, ಅಥವಾ ಕಂಪ್ಲೀಟ್ ಆಗಿ ಇವರನ್ನ, ಈಗಾಗಲೇ ಸಾಕಷ್ಟು ಮಹಿಳೆಯರು ದೂರನ್ನ ದಾಖಲಿಸ್ತಾ ಇದ್ದಾರೆ. ಇವತ್ತು ಇವರ ಸಮ್ಮುಖದಲ್ಲಿ ಅಂದ್ರೆ ಏನು, ಎರಡು ಕೇಸನ್ನ, ಎರಡು ಎಫ್ಐಆರ್ ಅನ್ನ ದಾಖಲಿಸಿರುವಂತಹ ಸಂತ್ರಸ್ತೆಯರ ಸಮ್ಮುಖದಲ್ಲೇ ಇವತ್ತು ಸ್ಥಳ ಮಹಜರು ಕೂಡ ನಡೆಯುತ್ತೆ. ಹೇಗೆ ನಡೆಯುತ್ತೆ ಏನು ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗತ್ತೆ. ¶¶